ಉಮಾಪತಿ ಅನ್ನೋರ ಹೆಸರುನೇ ಗೊತ್ತಿಲ್ಲ ಸರ್ ಇಲ್ಲಿ ಯಾರಿಗಾದ್ರೂ ಅಕ್ಕಪಕ್ಕ ಕೇಳಿದ್ರೆ ಉಮಾಪತಿ ಗೊತ್ತಿಲ್ಲ ಅವ್ರ ಹೆಸರು ಕೇಳಿದರೆ ಎಚ್ ಎಸ್ ಆರ್ ಅಲ್ಲಿ ಈ ನಡುವೆ ಬಂದಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ಅವ್ರ ಅವ್ರ ಮಕನೇ ಯಾರಿಗೂ ಗೊತ್ತಿಲ್ಲ ಇನ್ನು ಕವಿತಾ ರೆಡ್ಡಿ ಅವರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಇದ್ದಾರೆ ಅವರು ಅವರು ಬಂದ್ರಲ್ಲ ಅವರು ಗೊತ್ತೇ ಇಲ್ಲ ಇಲ್ಲಿ ಇರೋರಿಗೆ ಕವಿತಾ ರೆಡ್ಡಿನೂ ಯಾರು ಗೊತ್ತಿಲ್ಲ ಸರ್ ನಿಜವಲ್ಲ ಅವರು ಗೊತ್ತಿಲ್ಲ ಇಲ್ಲಿ ಸತೀಶ್ ರೆಡ್ಡಿ ಅನ್ನೋದು ಏನಿದೆ ಒಂದು ಈ ಕಾಂಗ್ರೆಸ್ ಅವರನ್ನೋರು ಯಾರು ಇಲ್ಲಿ ಗೊತ್ತೇ ಇಲ್ಲ ಸರ್ ಉಮಾಪತಿ ಎಚ್ ಎಸ್ ಆರ್ ಯಾರು ಸರ್ ಗೊತ್ತು ಇಲ್ಲಿರೋರಿಗೆ ಎಚ್ ಎಸ್ ಆರ್ಗೆ ಹೋಗೋದು ಅವ್ರ ಮನೆನೇ ಯಾರಿಗೂ ಗೊತ್ತಿಲ್ಲ ಅವ್ರ ಮಗ ಗೊತ್ತಿಲ್ಲ ಯಾರಿಗೂ ಅಲ್ಲಿ ಓಡೋಗದೆ ಯಾರು ಈಗ ಸತೀಶ್ ರೆಡ್ಡಿ ಅವ್ರಿಗೆ ಒಂದು ಒಳ್ಳೆ ಕಾಂಪಿಟೇಷನ್ ನೇರ ಫೈಟ್ ಈ ಕ್ಷೇತ್ರದಲ್ಲಿ ಯಾರು ಕೊಡ್ಬೋದು ಯಾರು ಇಲ್ವೇ ಇಲ್ಲ ಸರ್ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ಇವರಿಗೆಲ್ಲ ಹೋಗಿ ಕೇಳಿದ್ರೆ ಉಮಾಪತಿ ಅಂದ್ರೆ ಈ ನಡುವೆ ಸಣ್ಣ ಪುಟ್ಟ ಗೊತ್ತಿರೋರು ಬಂದ್ರೆ ಅವ್ರು ಬಿಟ್ರೆ ಇನ್ನು ಯಾರು ಅಂತಾನೆ ಗೊತ್ತಿಲ್ಲ ಸತೀಶ್ ರೆಡ್ಡಿ ಅಂದ್ರೇನೆ ಗೊತ್ತು ಇನ್ನು ಬೇರೆಯವ್ರು ಯಾರು ಗೊತ್ತಿಲ್ಲ ಅವ್ರಿಗೆ ಕೋಟಿ ಅನ್ನೋದು ಕಾಂಗ್ರೆಸ್ ಕೊಡುತ್ತೆ ಜೆ ಡಿ ಎಸ್ ಕೊಡುತ್ತೆ ಆಮ್ ಆದ್ಮಿ ಕೊಡುತ್ತೆ ಅನ್ನೋದಲ್ಲ ಆ ಸತೀಶ್ ರೆಡ್ಡಿ ಅಣ್ಣವ್ರು ಬಿಟ್ರೆ ಇನ್ನು ಯಾರಿಗೂ ಗೊತ್ತೇ ಇಲ್ಲ ಸರ್ ಬೇರೆಯವರು ಅವ್ರು ಬಂದ್ರೂ ಯಾರು ಇವರು ಅಂತ ಕೇಳ್ತಾರೆ ಹೊರತು ಅವ್ರಿಗೆ ಏನಕ್ಕೆ ಅಂತಾನೆ ಗೊತ್ತಿಲ್ವಾ ನಾವು ಏನಕ್ಕೆ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ ಅವ್ರಿಗೆ ಈಗ ಜನ ಚೇಂಜ್ ಬಯಸ್ತಾರೆ ಸರ್ ಕಾಂಗ್ರೆಸ್ ಗೆಲ್ಲಿಸ್ತಾರೆ ಅಂತ ಹೇಳ್ತಾರೆ ಅಲ್ವಾ ಸರ್ ನೀವು ಹೇಳಿದ್ ಕರೆಕ್ಟ್ ಚೇಂಜ್ ಮಾಡ್ತೀರಿ ಮಾಡಿ ಕಷ್ಟ ಅನ್ನೋದು ನೀವು ಬರ್ತೀನಿ ಅಂದ್ರೆ ನಿಮಗೂ ಕರೀತಿರಲ್ಲ ನಿಮಗೂ ಒಂದು ಔಟ್ ಆಗ್ತೀನಿ ನೀವು ಗೆಲ್ಲಿ ನಮಗೆ ಒಳ್ಳೇದಾಗುತ್ತೆ ಪಕ್ಕದಲ್ಲಿ ಇದ್ದಾರೆ ಅಂದ್ರೆ ನಾವು ಬರ್ತೀರಿ ಎಲ್ಲೋ ಇರೋರು ಕರ್ಕೊಂಡ್ಬಂದು ಓಟ್ ಹಾಕು ಅಂದ್ರೆ ಅಲ್ಲಿರೋರು ಓಟ್ ಹಾಕಿ ಅವ್ರ ಮನೇಲಿ ಇದ್ಬಿಟ್ರೆ ನಮ್ಗೆ ಯಾರು ಸರ್ ಬರ್ತಾರೆ ಇಲ್ಲಿ ಸರ್ ಅಧಿಕಾರ ಆದ್ಮೇಲೆ ಅವ್ರ ಮನೆ ಮಾಡ್ಕೊಂತಾರೆ ಇಲ್ಲಿ ಯಾರು ಇದ್ದಾರೆ ಸರ್ ಪಕ್ಕದಲ್ಲಿ ಇರೋರಿಗೆ ತಾನೇ ನಾವು ಓಡಿಸ್ತೀವಿ ಇಲ್ಲಿ ಹೊಟ್ಟೆ ಹಸಿತಾ ಇದೆ ಅಂದ್ರೆ ಪಕ್ಕದಲ್ಲಿ ಹೋಟ್ಲ್ ಇದೆ ಅಂದ್ರೆ ನಾವು ಹೋಟ್ಲಿಗೆ ಹೋಗ್ತೀವಿ ಅಲ್ಲೆಲ್ಲ ಎಚ್ ಎಸ್ ಆರ್ ಅಲ್ಲಿ ಹೋಟ್ಲು ಮಾಡಿದ್ದೀನಿ ಫ್ರೀಯಾಗಿ ಊಟ ಕೊಡ್ತೀನಿ ಅಂದ್ರೆ ಸರ್ ಇಲ್ಲಿ ಕೆಲಸ ಬಿಟ್ಟು ಎಚ್ ಎಸ್ ಆರ್ಗೆ ಹೋಗ್ಬೇಕು ನಾನು ಊಟ ತಿನ್ನಕ್ಕೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದೀವಿ ಬನ್ನಿ ಮಾತಾಡ್ಸೋಣ ಅಮ್ಮ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಸಬಿತಾ ಅಂತ ನಾನು ಅಮರದೀಪ್ ವಿದ್ಯಾ ಮಂದಿರದಲ್ಲಿ ವರ್ಕ್ ಮಾಡ್ತೀನಿ ಇದು 13 ಇಯರ್ಸ್ ಎಕ್ಸ್ಪೀರಿಯನ್ಸ್ ಟೀಚರ್ ಪೋಸ್ಟ್ ಟೀಚಿಂಗ್ ಇದರಲ್ಲಿ ಇದ್ದೀನಿ ನಾನು ಬಂದು 13 ಇಯರ್ಸ್ ಆಗಿದೆ ಇಲ್ಲಿ ಬೊಮ್ಮನಳ್ಳಿಗೆ ತುಂಬಾ ಇಂಪ್ರೂವ್ ಆಗಿದೆ ಬೊಮ್ಮನಳ್ಳಿ ಈ ಸರಿನೂ ಬಿಜೆಪಿನೇ ಬರಬೇಕು ಏನ್ ಇಂಪ್ರೂವ್ಮೆಂಟ್ ಆಗಿದೆ ಯಾಕಂದ್ರೆ 13 ವರ್ಷಕ್ಕೆ ಮುಂಚೆ ಇದ್ದಾಗ ಪ್ರತಿಯೊಂದು ಯಾವುದು ಎಲ್ಲ ಫೆಸಿಲಿಟಿಯೂ ಸಿಕ್ಕಿದೆ ನಮಗೆ ಎಲ್ಲ ಇದಾಗಿದೆ ಎಂಎಲ್ಎ ಅವರ ಹತ್ರ ಹೋದ್ರೆ ಸ್ಪಂದಿಸ್ತಾರ ಕಷ್ಟ ಅಂತ ಜನ ಹೋಗ್ತಾರೆ ಹೌದು ಸ್ಪಂದಿಸ್ತಾರೆ ಕಷ್ಟದಲ್ಲಿ ಅವರು ಭಾಗಿಯಾಗ್ತಾರೆ ಬಡವರಿಗೆ ಹೆಲ್ಪ್ ಮಾಡ್ತಾರೆ ಈಗ ನೀವು ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರೆ ಎಷ್ಟೊಂದು ಮಕ್ಕಳಿಗೆ ಹೇಳ್ಕೊಟ್ಟಿರ್ತೀರಾ ಎಷ್ಟೊಂದು ಮಕ್ಳು ಕಲ್ತಿರ್ತಾರೆ ಸೊ ಬೊಮ್ಮನಳ್ಳಿ ಅಲ್ಲಿ ಕಲ್ಸೋಂಥದ್ದು ಏನಾದರೂ ಇದೆಯಾ ಪೊಲಿಟಿಕ್ಸ್ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ಅಂದ್ರೆ ಬೇಜಾನ್ ಇದೆ ಅಂದ್ರೆ ಒಳ್ಳೆ ಸ್ಕೂಲ್ಗಳಿದೆ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಎಲ್ಲ ಗ್ರಾಜ್ಯುಯೇಷನ್ ಆದ ಟೀಚರ್ಸ್ನೇ ತಗೊಳ್ತಾ ಇದ್ದಾರೆ ಇಂಪ್ರೂವ್ ಆಗಿದೆ ಅಂತೂ ನಮ್ಮ ಬೊಮ್ಮನಳ್ಳಿ ವಿರಾಟ್ ನಗರ ನಾನು ಫಸ್ಟ್ ಬರೋದಕ್ಕೂ ಇವಾದಕ್ಕೂ ಎಷ್ಟೋ ಇಂಪ್ರೂವ್ ಆಗಿದ್ದಾರೆ ಇವಾಗಲೂ ಅವರೇ ಬರಬೇಕು ಜನ ಯಾಕೆ ಅವ್ರಿಗೆ ವೋಟ್ ಹಾಕ್ಬೇಕು ನಿಮ್ಗೆ ಅಂದ್ರೆ ಗುಡ್ ಒಪಿನಿಯನ್ ಇದೆ ಅವರಿಗೆ ಜನದ ಮೇಲೆ ಅವರಿಗೆ ಗುಡ್ ಒಪಿನಿಯನ್ ಇದೆ ಅದಕ್ಕೋಸ್ಕರ ಬೇರೆ ಯಾರು ಅಭ್ಯರ್ಥಿಗಳು ಬೇಡ ಅಭ್ಯರ್ಥಿಗಳು ಬೇಡ ಅಂತ ನಾನು ಹೇಳಲ್ಲ ಅಭ್ಯರ್ಥಿ ನನ್ ಬೇಡ ಅಂತ ಹೇಳಕ್ ಬರಲ್ಲ ನನಗೆ ಯಾರು ಇದಾಗಿದೆ ಅದಕ್ಕೆ ನಾನು ನನ್ನ ಮನಸ್ಸಿಗೆ ಬಂದು ನಾನು ಹೇಳಿದ್ದೀನಿ ಅಷ್ಟೇ ಯಾರಾಗಾದ್ರೆ 2023 ಮುಂದಿನ ಎಂಎಲ್ಎ ಅವರೇ ಆಗ್ಬೇಕು ಸರ್ ಸತೀಶ್ ರೆಡ್ಡಿನೇ ಆಗ್ಬೇಕು ಸರ್ ನೀವೇನ್ ಹೇಳ್ತೀರಾ ಯಾರಾಗ್ತಾರೆ ಇಲ್ಲಿ ಎಂಎಲ್ಎ ಇಲ್ಲಿ ಎಂಎಲ್ಎ ಸತೀಶ್ ರೆಡ್ಡಿನೇ ಅವ್ರು ಸರ್ ಅಲ್ಲ ಈಗ ಸತೀಶ್ ರೆಡ್ಡಿ ಅವರೇ ಈಗ ಇನ್ನೇನು 2 ತಿಂಗಳಲ್ಲಿ ಎಲೆಕ್ಷನ್ ಅವರೇ ಮುಂದಕ್ಕೂ ಅವರೇ ಬರ್ತಾರೆ ಸರ್ ಉಮಾಪತಿ ಅನ್ನೋರು ಹೆಸರುನೇ ಗೊತ್ತಿಲ್ಲ ಸರ್ ಇಲ್ಲಿ ಯಾರಿಗಾದ್ರೂ ಅಕ್ಕಪಕ್ಕ ಕೇಳಿದ್ರೆ ಉಮಾಪತಿ ಗೊತ್ತಿಲ್ಲ ಅವ್ರ ಹೆಸರು ಕೇಳಿದ್ದಾರೆ ಎಚ್ ಎಸ್ ಆರ್ ಅಲ್ಲಿ ಈ ನಡುವೆ ಬಂದಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ಅವ್ರ ಅವ್ರ ಮಕನೇ ಯಾರಿಗೂ ಗೊತ್ತಿಲ್ಲ ಇನ್ನು ಕವಿತಾ ರೆಡ್ಡಿ ಅವರು ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಇದ್ದಾರೆ ಅವರು ಅವರು ಬಂದ್ರಲ್ಲ ಅವರು ಗೊತ್ತೇ ಇಲ್ಲ ಇಲ್ಲಿ ಇರೋರಿಗೆ ಕವಿತಾ ರೆಡ್ಡಿನೂ ಯಾರು ಗೊತ್ತಿಲ್ಲ ಸರ್ ನಿಜವಲ್ಲ ಅವರು ಗೊತ್ತಿಲ್ಲ ಇಲ್ಲಿ ಸತೀಶ್ ರೆಡ್ಡಿ ಅನ್ನೋದು ಏನಿದೆ ಒಂದು ಯೋಗ ಕ್ಲಾಸ್ ಆಗ್ಬೋದು ಪಾರ್ಕ್ ಆಗ್ಬೋದು ಒಂದು ರೋಡ್ ಆಗ್ಬೋದು ಇಲ್ಲ ಬಡವ್ರಿಗೆ ಏನಾದರೂ ಎಜುಕೇಷನ್ ಇದಕ್ಕೆ ಏನಾದರೂ ಹೆಲ್ಪು ಅಂದರೆ ಇಲ್ಲಿ ಓಡೋಗೋ ಸತೀಶ್ ರೆಡ್ಡಿ ಮನೆ ಹತ್ರ ಓಡ್ ಬರೋದು ಅವ್ರು ಇಲ್ಲೇ ಈ ಕಾಂಗ್ರೆಸ್ ಅನ್ನೋರು ಯಾರು ಇಲ್ಲಿ ಗೊತ್ತೇ ಇಲ್ಲ ಸರ್ ಉಮಾಪತಿ ಎಚ್ ಎಸ್ ಆರ್ ಯಾರು ಸರ್ ಗೊತ್ತು ಇಲ್ಲಿರೋರಿಗೆ ಎಚ್ ಎಸ್ ಆರ್ಗೆ ಹೋಗೋದು ಅವ್ರ ಮನೆನೇ ಯಾರಿಗೂ ಗೊತ್ತಿಲ್ಲ ಅವ್ರ ಮಗ ಗೊತ್ತಿಲ್ಲ ಯಾರಿಗೂ ಅಲ್ಲಿ ಓಡೋಗೋದು ಯಾರು ಸತೀಶ್ ರೆಡ್ಡಿ ಅಣ್ಣ ಅಂದರೆ ಇಲ್ಲಿಂದ ಓಡೈತಾರೆ ಮನೆ ಗೊತ್ತು ಹೋಗ್ಬಿಟ್ಟು ಬರ್ತಾರೆ ಅದು ಬಿಟ್ಟರೆ ಇನ್ನು ಯಾರಿಗೂ ಗೊತ್ತಿಲ್ಲ ಸರ್ ಇಲ್ಲಿ ಈಗ ಕಷ್ಟ ಅಂತ ಹೇಳಿದ್ರೆ ಸ್ಪಂದಿಸ್ತಾರ ಶಾಸಕರು ಹೆಲ್ಪ್ ಮಾಡ್ತಾರೆ ಏನು ಅವ್ರ ಮನೆ ಒಳಗಡೆ ಕೂತ್ಕೊಂಡು ಮಾತಾಡಿಸಿ ಅವ್ರಿಗೆ ಏನು ಬೇಕೋ ಹೆಲ್ಪ್ ಮಾಡಿ ಕಳಿಸ್ತಾರೆ ಸರ್ ಅವ್ರು ಅಲ್ಲೇ ಇಂದ ಫೋನ್ ಮಾಡಿ ಇಲ್ಲಿ ಏನು ಬೇಕೋ ಹುಡುಗರಿಗೆ ಮಾಡ್ಕೊಂಡು ಕೊಡ್ತಾರೆ ಹಾಂ ಅದು ಮಾಡ್ತಾರೆ ಈಗ ಸತೀಶ್ ರೆಡ್ಡಿ ಅವ್ರಿಗೆ ಒಂದು ಒಳ್ಳೆ ಕಾಂಪಿಟೇಷನ್ ನೇರ ಫೈಟ್ ಈ ಕ್ಷೇತ್ರದಲ್ಲಿ ಯಾರು ಕೊಡ್ಬೋದು ಯಾರು ಇಲ್ವೇ ಇಲ್ಲ ಸರ್ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಇವ್ರಿಗೆಲ್ಲ ಹೋಗಿ ಕೇಳಿದ್ರೆ ಉಮಾಪತಿ ಅಂದರೆ ಈ ನಡುವೆ ಸಣ್ಣ ಪುಟ್ಟ ಗೊತ್ತಿರೋರು ಬಂದರೆ ಅವ್ರು ಬಿಟ್ಟರೆ ಇನ್ನು ಯಾರು ಅಂತಲೇ ಗೊತ್ತಿಲ್ಲ ಸತೀಶ್ ರೆಡ್ಡಿ ಅಂದ್ರೇ ಗೊತ್ತು ಇನ್ನು ಬೇರೆಯವ್ರು ಯಾರು ಗೊತ್ತಿಲ್ಲ ಅವ್ರಿಗೆ ಕೋಟಿ ಅನ್ನೋದು ಕಾಂಗ್ರೆಸ್ ಕೊಡುತ್ತೆ ಜೆ ಡಿ ಎಸ್ ಕೊಡುತ್ತೆ ಆಮ್ ಆದ್ಮಿ ಕೊಡುತ್ತೆ ಅನ್ನೋದಲ್ಲ ಆ ಸತೀಶ್ ರೆಡ್ಡಿ ಅಣ್ಣ ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಗೊತ್ತೇ ಇಲ್ಲ ಸರ್ ಬೇರೆಯವರು ಅಕ್ಕಪಕ್ಕ ಗೊತ್ತಿಲ್ಲ ಅವ್ರಿಗೆ ಅವ್ರು ಬಂದ್ರೂ ಯಾರು ಇವರು ಅಂತ ಕೇಳ್ತಾರೆ ಹೊರತು
ಅವ್ರಿಗೇನಕ್ಕೆ ಅಂತಾನೆ ಗೊತ್ತಿಲ್ವಾ, ನಾವು ಏನಕ್ಕೆ ಹೋಗ್ಬೇಕು ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಈಗ ಜನ ಚೇಂಜ್ ಬಯಸ್ತಾರೆ ಸರ್, ಕಾಂಗ್ರೆಸ್ ಗೆಲ್ಲಿಸ್ತಾರೆ ಅಂತ ಹೇಳ್ತಾರೆ ಅಲ್ವಾ ಸರ್? ನೀವು ಹೇಳಿದ್ ಕರೆಕ್ಟೇ, ಚೇಂಜ್ ಮಾಡ್ತೀರಿ ಮಾಡಿ. ಕಷ್ಟ ಅನ್ನೋದು ನೀವು ಬರ್ತೀನಿ ಅಂದ್ರೆ ನಿಮಗೂ ಕರಿತೀರಲ್ಲ, ನಿಮಗೂ ಒಂದು ಔಟ್ ಆಗ್ತೀನಿ, ನೀವು ಗೆಲ್ಲಿ ನಮಗೆ ಒಳ್ಳೇದಾಗುತ್ತೆ, ಪಕ್ಕದಲ್ಲಿದ್ದಾರೆ ಅಂದ್ರೆ ನಾವು ಬರ್ತೀರಿ. ಎಲ್ಲೋ ಇರೋರ್ನ ಕರ್ಕೊಂಡ್ಬಂದು ಓಟ್ ಹಾಕು ಅಂದ್ರೆ ಅಲ್ಲಿರೋರ್ಗೆ ಓಟ್ ಹಾಕಿ, ಅವ್ರ ಮನೇಲಿ ಇದ್ಬಿಟ್ರೆ ನಮ್ಗೆ ಯಾರು ಸರ್ ಬರ್ತಾರೆ ಇಲ್ಲಿ, ಯಾರು ಬರ್ತಾರೆ? ಈಗ ಅಧಿಕಾರ ಕೊಟ್ಮೇಲೆ ನಾನು ಬರ್ತೀನಿ ಅಂತ ಹೇಳ್ತಾರಲ್ಲ ಸರ್, ಅಧಿಕಾರ ಆದ್ಮೇಲೆ ಅವ್ರ ಮನೆ ಮಾಡ್ಕೊಂತಾರೆ. ಇಲ್ಲಿ ಯಾರಿದ್ದಾರೆ ಸರ್? ಪಕ್ಕದಲ್ಲಿರೋರ್ಗೆ ತಾನೇ ನಾವು ಓಡೋಗ್ತೀರಿ. ಇಲ್ಲಿ ಹೊಟ್ಟೆ ಹಸಿತ ಇದೆ ಅಂದ್ರೆ ಪಕ್ಕದಲ್ಲಿ ಹೋಟ್ಲ್ ಇದೆ ಅಂದ್ರೆ ನಾವು ಹೋಟ್ಲಿಗೆ ಹೋಗ್ತೀರಿ. ಅಲ್ಲೆಲ್ಲ ಎಚ್ ಎಸ್ ಆರ್ ಅಲ್ಲಿ ಹೋಟ್ಲು ಮಾಡಿದ್ದೀನಿ, ಫ್ರೀಯಾಗಿ ಊಟ ಕೊಡ್ತೀನಿ ಅಂದ್ರೆ ಸರ್ ಇಲ್ಲಿ ಕೆಲಸ ಬಿಟ್ಟು ಎಚ್ ಎಸ್ ಆರ್ಗೆ ಹೋಗ್ಬೇಕಾ ನಾನು ಊಟ ತಿನ್ನಕ್ಕೆ? ಫ್ರೀಯಾಗಿ ಊಟ ಕೊಡ್ತೀರಾ? ನೀವು ಎಲ್ಲ ಹೆಲ್ಪ್ ಮಾಡ್ತೀನಿ ಅಂದ್ರೆ ನಾನು ಎಚ್ ಎಸ್ ಆರ್ಗೆ ಹೋಗ್ಲಾ? ನನ್ನ ಕೆಲಸ ಇರೋದು ಇಲ್ಲಿ. ಮಧ್ಯಾಹ್ನ ನೀವು ಊಟ ಹಾಕ್ತೀರಾ ಅಂದ್ರೆ ಇಲ್ಲಿ ಕೆಲಸ ಬಿಟ್ಟು ನಾನು ಅಲ್ಲಿಗೆ ಬರಲಾ. 2023 ಮುಂದಿನ ಎಂಎಲ್ಎ ಯಾರಾಗ್ತಾರೆ? ಸತೀಶ್ ರೆಡ್ಡಿ ಅಣ್ಣನೇ ಆಗೋದು ಸರ್, ಅವ್ರು ಬಿಟ್ಟರೆ ಇನ್ನು ಯಾರು ಪೈಪೋಟಿ ಇಲ್ಲ ಸರ್. ಸತೀಶ್ ರೆಡ್ಡಿ ಬಿಟ್ಟರೆ ಯಾರಾಗಲ್ಲ ಇಲ್ಲಿ, ಒನ್ ಸೈಡ್ ಓಟ್ ಇದು. ಎಲ್ಲಿ ಸರ್ ಕಾಂಗ್ರೆಸ್ ಅವ್ರು, ನಾವು ಇಬ್ಬಿಬ್ರು ಕ್ಯಾಂಡಿಡೇಟ್ ಆಕಾಂಕ್ಷಿಗಳಿದ್ದಾರೆ ಇಲ್ಲಿ, ಉಮಾಪತಿ ಶ್ರೀನಿವಾಸ್ ಗೌಡ, ಕವಿತಾ ರೆಡ್ಡಿ. ಕಾಂಗ್ರೆಸ್ನವ್ರು ಚುನಾವಣೆ ಟೈಮಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ, ಸತೀಶ್ ರೆಡ್ಡಿ ಎಲ್ಲ ಸಾಮಾನ್ಯ ಜನರಿಗೆ ಕಾಣಿಸ್ಕೊಳ್ತಾರೆ. ಕರೋನಾ ಸಮಯದಲ್ಲ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದೀವಿ ಅಂತಾರೆ ಅವರು? ಸುಮ್ಮನೆ ಸರ್ ಸುಳ್ಳು ಹೇಳ್ತಾರೆ ಅವರು. ಬಿಜೆಪಿ ಬಿಟ್ಟರೆ ಯಾರು ಹೆಲ್ಪ್ ಮಾಡಿಲ್ಲ. ನಾವು ಯಡಿಯೂರಪ್ಪ ಊರ ಶಿಕಾರಿಪುರ. ಹಾಗಾದ್ರೆ ಬಿಜೆಪಿ ಅವ್ರು ಏನು ಸಹಾಯ ಮಾಡಿದ್ರು ಸರ್ ಕರೋನಾ ಟೈಮಲ್ಲಿ? ಯಾರ್ಯಾರು ಕಷ್ಟದಲ್ಲಿದ್ದಾರೆ ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾರೆ. ಮತ್ತೆ ಇದು ಬೊಮ್ಮನಹಳ್ಳಿ ಸರೌಂಡಿಂಗ್ ರೋಡ್ ಗೀಡ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಡೆವಲಪ್ ಮಾಡಿದ್ದಾರೆ ಅಂತ. ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ. ಈಗ ಡೆವಲಪ್ಮೆಂಟ್ ಅಂತ ಬಂದಾಗ ಚುನಾವಣೆ ಸಮಯದಲ್ಲಿ ಡೆವಲಪ್ಮೆಂಟ್ ಆಗ್ತಿದೆಯಾ? ಮುಂಚೆಯಿಂದನೂ ಆಗ್ತಿದೆ. ಮುಂಚೆಯಿಂದನೂ ಆಗ್ತದೆ ಸರ್. ಸಮಸ್ಯೆ ಇಲ್ಲ ಕ್ಷೇತ್ರದಲ್ಲಿ? ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರದಲ್ಲಿ ಸತೀಶ್ ರೆಡ್ಡಿ ಬಿಟ್ಟರೆ ಯಾರು ಬರಲ್ಲ. ಒಂದು ಒಳ್ಳೆ ಫೈಟು ಅಂತ ಹೇಳಿದ್ರೆ ಯಾರ್ಯಾರಿಗೆ ಬರ್ಬೋದು? ಕಾಂಗ್ರೆಸ್ನವ್ರಿಗೆ ಬರುತ್ತೆ, ಬಟ್ ಅಷ್ಟು ಇದು ಇಲ್ಲ ಸತೀಶ್ ರೆಡ್ಡಿನ ಎಲ್ಲ. ಇಲ್ಲಿ ಬೊಮ್ಮನಹಳ್ಳಿ ಕ್ಷೇತ್ರ ಜನ ಬಹಳಷ್ಟು ಬುದ್ಧಿವಂತರಿದ್ದಾರೆ, ಒಳ್ಳೆ ಐ ಟಿ ಕಂಪ್ನಿಗಳೆಲ್ಲ ಪಕ್ಕದಲ್ಲೇ ಇದ್ದಾವೆ. ಸೊ ಜನ ವ್ಯಕ್ತಿ ನೋಡಿ ಓಟ್ ಹಾಕ್ತಾವ್ರ, ಪಕ್ಷ ನೋಡಿ ಓಟ್ ಹಾಕ್ತಾವ್ರ? ನೀವೇನು ಹೇಳ್ತೀರಾ ಸರ್? ಕೆಲಸ ಯಾರು ಮಾಡಿರ್ತಾರೆ ಅವ್ರು ನೋಡಿ ಓಟ್ ಹಾಕ್ತಾರೆ. ಪಕ್ಷ ವ್ಯಕ್ತಿ ಮುಖ್ಯ ಅಲ್ಲ, ಕೆಲಸ ಯಾರು ಮಾಡಿರ್ತಾರೆ ಅವ್ರು ನೋಡಿ ಓಟ್ ಹಾಕ್ತಾರೆ. ಹಾಗಾದ್ರೆ 2023 ಮುಂದಿನ ಎಂ ಎಲ್ ಎ ಸತೀಶ್ ರೆಡ್ಡಿ.